ನಿಮಗೆ ಇಷ್ಟ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಸಾಧು ಕೋಕಿಲ ಸರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ಶೋಭರಾಮ್ ಸರ್ ಆಗಿರ್ಬೋದು, ಗಣೇಶ್ ಸರ್, ಹೀಗೆ ಸಾಕಷ್ಟು ಜನರು ಯಾರೇ ಒಬ್ಬರು ಹೆಸರು ಹೇಳಿದ್ರು ಕೂಡ ನಿಮಗೆ ಇಮ್ಮಿಡಿಯೇಟ್ ಆಗಿ ನಮ್ಮ ಚುಪ್ಪದಡಿ ಸಿನಿಮಾದಲ್ಲಿ ಅವರು ಸಿಗ್ತಾರೆ. ಸೊ ಆ ರೀತಿಯಾದಂತಹ ದೊಡ್ಡ ದೊಡ್ಡ ಕಲಾವಿದರ ತಂಡ ಇರುವಂತಹ ಸಿನಿಮಾ. ಇನ್ನು ಕನ್ನಡ ಸಿನಿಮಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ಈ ಒಂದು ತುಂಬಾ ಕಲಾವಿದರನ್ನ ಒಗ್ಗೂಡಿಸಿ ಒಂದು ಗ್ರೂಪ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಒಂದು ಫನ್ ಫಿಲ್ಡ್ ಅಂತ ನೋಡಿದೆ. ಆ ಥರ ಸಿನಿಮಾಗಳು ಸ್ವಲ್ಪ ಸ್ವಲ್ಪ ಇನ್ನು ಪೂರ್ತಿ ಕಡಿಮೆ ಆಗಿ ಹೋಗಿತ್ತು. ಅದೊಂದು ಮಧ್ಯಕ್ಕೆ ಒಂದು 5-6 ವರ್ಷ ಸಾಕಷ್ಟು ಸಿನಿಮಾಗಳನ್ನ ತುಂಬಾ ಜನ ನೋಡಿ ಇಷ್ಟಪಟ್ಟು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸೊ ಆ ಒಂದು ಪ್ರಯತ್ನನ ಮತ್ತೆ ಆಫ್ಟರ್ ಸೋ ಲಾಂಗ್ ನಮ್ಮ ಮಹೇಶ್ ಕೌಡ ಸರ್ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾ ತಂಡದ ಬಗ್ಗೆ ಮಾತಾಡಬೇಕು ಅಂದ್ರೆ, ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಒಬ್ಬ ಒಳ್ಳೆ ನಿರ್ಮಾಪಕರು. ಅವರಾಯ್ತು, ಅವರ ನಿರ್ಮಾಣದ ಕೆಲಸ ಆಯ್ತು. ನಾವು ಇಷ್ಟು ಜನ ಆರ್ಟಿಸ್ಟ್ ಗಳಿದ್ರು ಕೂಡ ಯಾವತ್ತೂ ನಮಗೆ ಏನೋ ಒಂದು ಭೇದ ಭಾವ ಆಗಿದೆ ಆಗಿರ್ಬೋದು, ಅಥವಾ ಏನೋ ಒಂದು ಕಡಿಮೆ ಆಗಿದೆ ಆಗಿರ್ಬೋದು, ಅದ್ರದ್ದು ಯಾವತ್ತೂ ನಮಗೆ ಫೀಲ್ ಕೊಡದೆ ಅದ್ಭುತವಾಗಿ ಸಿನಿಮಾ ಮುಗಿಸಿದ್ದಾರೆ. ಇಂಥ ನಿರ್ಮಾಪಕರಿಗೆ ಸಿನಿಮಾಗಳಿಗೆ ಇನ್ನು ಹೆಚ್ಚೆಚ್ಚು ಸಿನಿಮಾಗಳನ್ನು ಮಾಡುವಂತಹ ಶಕ್ತಿ ಸಿಗುತ್ತೆ. ಸೊ ಆ ಕೆಲಸ ನಮ್ಮಿಂದ ಆಗಬೇಕು. ಇನ್ನು ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂತಂದ್ರೆ, ವೆರಿ ಕಾಮ್ ಅಂಡ್ ಕಂಪೋಸ್ಡ್, ಅಮೇಸಿಂಗ್ ಪರ್ಸನ್. ಅಂದ್ರೆ ಇದು ಸೆಟ್ಟಿಗೆ ಬಂದಿರೋದು ಅಲ್ಲಿ ನೀಟಾಗಿ ಸೀಟ್ ಪೇಪರ್ ಬರ್ತಾ ಇತ್ತು, ಒಂದ್ಸಲ ಎಕ್ಸ್ಪ್ಲನೇಷನ್ ನಡೀತಾ ಇತ್ತು, ಅಮೇಸಿಂಗ್ ಆಗಿ ಶೂಟಿಂಗ್ ಹೋಗ್ತಾ ಇತ್ತು. ಶೂಟಿಂಗ್ ಶುರು ಆಗಿದ್ದು ಗೊತ್ತಾಗಿಲ್ಲ, ಶೂಟಿಂಗ್ ಮುಗಿದೋ ಗೊತ್ತಾಗಿಲ್ಲ. ಆಕ್ಚುಲಿ ಕರೋನಾ ಟೈಮಲ್ಲಿ ಕೂಡ ನಾವು ಬಹಳ ಶೂಟಿಂಗ್ ಮಾಡಿದ್ವಿ, ಆದ್ರೂ ಕರೋನಾ ಟೈಮಲ್ಲಿ ಶೂಟಿಂಗ್ ಮಾಡಿದ್ವಿ. ಏನು ಅದೇನು ಏನು ಇಲ್ಲ, ತುಂಬಾ ಕಾಮನ್ ಕಂಪೋಸ್ಡ್ ಆಗಿ ಸಿನಿಮಾ ಶೂಟಿಂಗ್ ಮುಗಿಸ್ಕೊಟ್ರು ಅಂತ ಹೇಳ್ಬೋದು. ಇವನ್ ಪ್ರಮೋಷನ್ ಆಕ್ಟಿವಿಟೀಸ್ ಆಗಿರ್ಬೋದು ಎಲ್ಲದನ್ನು. ಈ ಟೀಮಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಏನು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ನನಗೇನೋ ಒಂದು ಚಿಕ್ಕ ಕೆಲಸ ಇದೆ, ಒಂದು ಹಾಫ್ ಅನ್ ಅವರ್ ಸರ್ ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಬಹುಶಃ ತುಂಬಾ ಖುಷಿಯಿಂದ ಹೇಳ್ತೀನಿ ಈ ವಿಷಯನ. ನಾನು ಎಲ್ಲೂ ಈ ರೀತಿ ಮಾತಾಡಿಲ್ಲ, ಬಹಳ ಓಕೆ ಹೋಗ್ಬಿಟ್ಟು ಬನ್ನಿ, ಬೇಗ ಮುಗಿಸ್ಕೊಂಡು ಬನ್ನಿ. ಈ ರೀತಿ ಸಪೋರ್ಟ್ ಮಾಡಿದಂತಹ ಸೆಟ್, ಇಷ್ಟು ಜನ ಆರ್ಟಿಸ್ಟ್ ಇದ್ರೂ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಬಹುಶಃ ಅದು ನಮ್ಮ ನಿರ್ದೇಶಕರಿಂದ. ಇನ್ನು ಇಡೀ ಸಿನಿಮಾ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಗಣೇಶನ ತಕ್ಷಣ ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬ ಕಲಾವಿದರಿಗೂ ಆಸೆ ಇರುತ್ತೆ. ನಾನು ಅವರ ಮುಂಗಾರು ಮಳೆ, ಗಾಳಿಪಟ ಸಿನಿಮಾ ಎಲ್ಲ ನೋಡಿದಾಗ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅವರೊಟ್ಟಿಗೆ ಒಂದು ಕೆಲಸ ಮಾಡುವಂತ ಅವಕಾಶ ಸಿಗುತ್ತೆ ಅಂತ. ಈ ಸಿನಿಮಾದಲ್ಲಿ ಅವರೊಟ್ಟಿಗೆ ನಟಿಸುವಂತ ಅವಕಾಶ, ಕುಣಿಯುವಂತ ಅವಕಾಶ, ಸೊ ಎಲ್ಲ ತುಂಬಾ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಬಹುಶಃ ಒಬ್ಬ ಕಲಾವಿದೆಯಾಗಿ ನಾನು ಕೊನೆವರೆಗೂ ಚೆರಿಷ್ ಮಾಡುವಂತಹ ಮೊಮೆಂಟ್ಸ್ ಈ ಸಿನಿಮಾದಲ್ಲಿ ಬಹಳಷ್ಟು ಇದೆ. ಇನ್ನು ಸಿನಿಮಾ ಫ್ಯಾಮಿಲಿ ಸಮೇತ ಕುತ್ಕೊಂಡು ಎಂಜಾಯ್ ಮಾಡುವಂತಹ ಸಿನಿಮಾ. ಹಾಡುಗಳಂತೂ ಒಂದಕ್ಕಿಂತ ಒಂದು ಎಲ್ರಿಗೂ ಇಷ್ಟ ಆಗುವಂತ ಹಾಡುಗಳಿದೆ. ಆನಂದ ಆಡಿಯೋದಲ್ಲಿ ಈಗಾಗಲೇ ಎಟ್ಟ ಎಟ್ಟ ಸಾಂಗ್ ಆಗಿರ್ಬೋದು, ಇವತ್ತು ಹಾಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನನಗೆ ತುಂಬಾ ಇಷ್ಟ ಆಗಿದೆ ಹಾಡು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಯೂಶಲಿ ನಾವು ಚಿಕ್ಕವರಿದ್ದಾಗೂ ಅದನ್ನ ತುಂಬಾ ಬಳಸ್ತಾ ಇದ್ವಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದ ತಕ್ಷಣ ಯಾರು ಲೀಡರ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಅದೇ ಅದಿದ್ದು ಈಸ್ ಅ ಸೂಪರ್ ಸ್ಟಾರ್ ಅಂತ ಅದು ತುಂಬಾ ನಾವು ಯೂಸ್ ಮಾಡ್ತಿದ್ದು 90s ಕಿಡ್. ಸೊ ಆಸ್ ಅ 90s ಕಿಡ್ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಅದು. ಹಾಗಾಗಿ ಹಾಡುಗಳು ಕೂಡ ಇನ್ವಿಟೇಷನ್ ಅಂತ ಹೇಳ್ತಾರೆ ಸಿನಿಮಾಗೆ. ಹಾಡುಗಳನ್ನ ನೋಡಿದ್ರೆ ಒಂದ್ ರೀತಿ ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ, ತುಂಬಾ ಸೊಗಸಾಗಿ ಆ ಹಾಡುಗಳನ್ನ ರಿಸೀವ್ ಮಾಡಿದೀರಾ. ಅದೇ ರೀತಿ 25ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗುತ್ತೆ. ಅದನ್ನು ಕೂಡ ತುಂಬಾ ಆತ್ಮೀಯವಾಗಿ ರಿಲೀಸ್ ಆಗೋ ದಿನ ನೀವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿ ಸಿನಿಮಾನ ತುಂಬಾ ಹೃದಯದಿಂದ ಸ್ವೀಕಾರ ಮಾಡಬೇಕು, ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಎಂಜಾಯ್ ಮಾಡಬೇಕು ಅಂತ ಹೇಳ್ಬೋದು. ಎಂಟ ಸಾಂಗ್ ಒಂಥರ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಮುಳಿ ಮಾಸ್ಟರ್ ನಮಗೆ ಕೊರಿಯೋಗ್ರಫಿ ಮಾಡಿಕೊಟ್ರು, ಹಾಡು ನಾವು ಕೇಳಿದಾಗ್ಲೇ ನಮಗೆ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ವಿ. ಎಂಟ ಸಾಂಗ್ ಪಕ್ಕ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಈಗಲೂ ನಮ್ಗೆ ಏನಾದ್ರು ತುಂಬಾ ಮೂಡ್ ಅಂತ ಸುಮ್ಮನೆ ಏನಾದ್ರು ಬೋರ್ ಬೋರ್ ಡಲ್ ಡಲ್ ಒಂದ್ಸಲಿ ಅನ್ಸುತ್ತೆ ಬ್ಯಾಂಗ್ಳೂರ್ ವೆದರ್ಗೆ.